ಬೀದರ್ ಜಿಲ್ಲಾ ಪಂಚಾಯತ್ನಲ್ಲಿ ಪೊಲಿಟಿಕಲ್ ಹೈಡ್ರಾಮಾ ಪ್ರಾರಂಭವಾಗಿದೆ. ಅಧ್ಯಕ್ಷ ಉಪಾಧ್ಯಕ್ಷರ ಮೇಲೆ ಅವಿಶ್ವಾಸ ಮಂಡನೆಯಾಗಿದ್ದು ಜಿಲ್ಲಾ ಪಂಚಾಯತ್ ಸಿಇಒ ಮಹಂತೇಶ್ ಬಿಳಗಿ ಮುಂದೆ ಅವಿಶ್ವಾಸ ನಿರ್ಣಯ ಮಂಡನೆಯಾಗಿದೆ. 16 ಕಾಂಗ್ರೆಸ್, 6 ಬಿಜೆಪಿ, 1 ಜೆಡಿಎಸ್ ಸೇರಿ ಒಟ್ಟು 23 ಜಿಲ್ಲಾ ಪಂಚಾಯತ್ ಸದಸ್ಯರಿಂದ ಅವಿಶ್ವಾಸ ನಿರ್ಣಯವಾಗಿದೆ. ಒಟ್ಟು 34 ಸದಸ್ಯರ ಬಲ ಹೊಂದಿರುವ ಬೀದರ್ ಜಿಲ್ಲಾ ಪಂಚಾಯತ್ ಕಲಬುರಗಿ ಹೈಕೋರ್ಟ್ ಪೀಠದಿಂದ ಸ್ಟೇ ನಡುವೆಯೂ ಜಿಲ್ಲಾ ಪಂಚಾಯತ್ನಲ್ಲಿ ಅವಿಶ್ವಾಸ ಸಭೆ ನಡೆಸಿ ರಿಸಲ್ಟ್ ಘೋಷಣೆ ಮಾಡದ ಸಿಇಒ ಮಹಂತೇಶ್ ಹೈಕೋರ್ಟ್ ಆದೇಶದಲ್ಲಿ ಸಭೆ ನಡೆಸಲು ಅವಕಾಶವಿದೆ, ಆದರೆ ಫಲಿತಾಂಶವನ್ನು ನೀಡಲು ಅವಕಾಶವಿಲ್ಲ, ಹೀಗಾಗಿ ಫಲಿತಾಂಶವನ್ನು ಕೋರ್ಟ್ಗೆ ಕಳುಹಿಸಿಕೊಡುತ್ತೇನೆ ಎಂದು ಸಿಇಒ ಹೇಳಿದ್ದಾರೆ. ಸದಸ್ಯರ ಈ ನಿರ್ಣಯಕ್ಕೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಕಾಶ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಅವಿಶ್ವಾಸ ಮಾಡಲು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ಅವರೇ ಕಾರಣ ಎಂದಿದ್ದಾರೆ. ಈಶ್ವರ ಖಂಡ್ರೆ ಮೇಲೆ ಉಪಾಧ್ಯಕ್ಷ ಪ್ರಕಾಶ್ ಪಾಟೀಲ್ ಕೋರ್ಟ್ ಹೇಳಿದೆ ಸಭೆ ನಡೆಸಲಿಕ್ಕೆ ಏನು ಅಭ್ಯಂತರ ಇಲ್ಲ ಅಂತ. ಕೋರ್ಟ್ ಹೇಳಿದೆ ಸಭೆ ನಡೆಸಬೇಕು. ಸಭೆ ಅದು ಇವರು ಇಬ್ಬರು ವಿರುದ್ಧನೂ ಮಾಡಿದ್ದಾರೆ ಅಂತ ಅವರು ಹೇಳಿದ್ರು, ಕೋರ್ಟ್ಗೆ ಅಪೀಲ್ ಮಾಡಿದ್ದಾರೆ. ಆದ್ರೆ ಕೋರ್ಟ್ ಅವರೇ ಸಭೆ ನಡೆಸ್ರಿ ಅಂತ ಹೇಳಿದ್ದಾರೆ. ರಿಸಲ್ಟ್ ಡಿಕ್ಲೇರ್ ಮಾಡ್ತಕ್ಕದ್ದಲ್ಲ ಅಂತ ಹೇಳಿದ್ದಾರೆ, ಮಾಡಬಾರ್ದು ಅಂತ. ರಿಸಲ್ಟ್ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ನೋಡಿ, ಕರ್ನಾಟಕ ಪಂಚಾಯತಿ ರಾಜ್ ಆಕ್ಟ್ ಏನಿದೆ ಆ ಆಕ್ಟ್ ಪ್ರಕಾರ ನಾನು 11 ಗಂಟೆಗೆ ಟೈಮ್ ಕೊಟ್ಟೆ. ಅದು ಜನ ಸಭೆ ಸೇರಲಿಕ್ಕೆ ಎಷ್ಟು ಜನ ಬೇಕು ಅಂಥೇಳಿ ಸುಮಾರು ಎಷ್ಟೋ 11:30 ತನಕ ಒಬ್ಬೊಬ್ಬರು ಬಂದು ಕೂತ್ಕೊಳ್ಳುವಂಥದ್ದಾಯಿತು. ಕೂತ್ಕೊಂಡಾದ ನಂತರ ನಾವು ಚೆಕ್ ಮಾಡಿದ್ವಿ ಎಷ್ಟು ಜನ ಇದ್ದೀರಿ ಅಂತ. ಮೋರ್ ದೆನ್ 50% ಇರಬೇಕು ಅಂತ ಇದೆ ಕೋರಮ್ಗೆ. 50% ಆಯಿತು. 50% ಆದಮೇಲೆ ಕೋರಮ್ ಭರ್ತಿ ಆಯಿತು. ಸಭೆ ಭರ್ತಿ ಅದು ಕೋರಮ್ ಭರ್ತಿ ಆದಮೇಲೆ ಸಭೆ ಪ್ರಾರಂಭ ಮಾಡಬೇಕು. ಆ ರೀತಿ ಸಭೆ ಪ್ರಾರಂಭ ಮಾಡಿಕೊಂಡು ನಿಯಮದ ಪ್ರಕಾರ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಇರದೇ ಇದ್ದರೆ ಅಲ್ಲಿ ಹಾಜರಿರುವ ಸದಸ್ಯರಲ್ಲಿ ತಮ್ಮವರನ್ನು ಒಬ್ಬರನ್ನು ವಿಶೇಷ ಸಭೆಯ ಅಧ್ಯಕ್ಷತೆ ವಹಿಸಲಿಕ್ಕೆ ಅವರು ಅರೇಂಜ್ಮೆಂಟ್ ಮಾಡಿಕೊಳ್ಬೇಕು. ಆ ಅರೇಂಜ್ಮೆಂಟನ್ನು ತಮ್ಮೊಳಗೆ ಅವರು ಚರ್ಚೆ ಮಾಡಿಕೊಂಡ್ರು. ನಾನಾಗಬೇಕಾ ನೀನಾಗಬೇಕಾ ಅಂಥೇಳಿ ಚರ್ಚೆ ಮಾಡಿಕೊಂಡ್ರು. ಚರ್ಚೆ ಮಾಡ್ಕೊಳ್ಳಿಕ್ಕೆ ಅವರು ಟೈಮ್ ತೊಗೊಂಡ್ರು. ಆ ರೀತಿ ಟೈಮ್ ತೊಗೊಳ್ಬಾರ್ದು ಅನ್ನುವಂಥದ್ದು ಇದರೊಳಗೆ ಕಾನೂನಲ್ಲಿ ಎಲ್ಲೂ ಇಲ್ಲ. ಸೊ ಅವರು ತಾವು ಚರ್ಚೆ ಮಾಡಿಕೊಂಡು ಆರೋಪ ಮಾಡ್ತಾರೆ ಕಾನೂನಲ್ಲಿ ಏನಿದೆ. ನಾನು ಒಂದು ಪ್ರಶ್ನೆ ಹೇಳ್ತೇನೆ, ಕಾನೂನು ಪ್ರಕಾರ ಏನಿದೆ ಅದು ಆ ಪ್ರಕಾರ ನಾವು ಕೆಲಸ ಮಾಡಿದ್ದೀವಿ. ನನ್ನ ಇದ್ರ ಪ್ರಕಾರ ಇವತ್ತು ಏನು ನಡವಳಿ ಅಥವಾ ಮತ್ತೊಂದು ಏನು ಪ್ರೊಸೀಡಿಂಗ್ ಇದೆ ಪ್ರತಿಯೊಂದನ್ನು ನಾವು ವಿಡಿಯೋ ಚಿತ್ರೀಕರಣ ಮಾಡಿದ್ದೀವಿ. ಕರ್ನಾಟಕ ಪಂಚಾಯತಿ ರಾಜ್ ಕಾಯ್ದೆ ಏನಿದೆ ಅದರಲ್ಲಿ ಇರುವಂತಹ ನಿಯಮಗಳ ಪ್ರಕಾರ ಎಲ್ಲವೂ ನಡೆದಿದೆ ಅನ್ನುವಂಥದ್ದು. ಕೋರಮ್ ಭರ್ತಿ ಆಯ್ತು. ಹೇಳ್ತೀನಿ ಏನ್ ನಾಮ ಸಭಾ ಮೀಟಿಂಗ್ ಆ ಪ್ರಕಾರ ನಡಿಬೇಕಲ್ಲ. He has not allowed me in the meeting, whereas he has allowed so many members. ಕನ್ನಡದಾಗ ಇಲ್ಲ ಹಿಂದಿದಾಗ ಬಹಳಷ್ಟು ಮೆಂಬರ್ಗಳಿಗೆ ಟೈಮ್ ಮುಗಿದಿನ ಮೇಲೆ ಅವ್ರು ಸಿಇಒ ಅಲೌ ಮಾಡ್ಯಾರ. ನನಗೆ ಅಲೌ ಮಾಡಿಲ್ಲ. ಇಟ್ ಇಸ್ ಮೈ ಕಂಟೆನ್ಷನ್. ಈ ತರ ನಾನು ಈಗ ಪ್ರೆಸೆಂಟ್ಲಿ ನಾನು ಅಧ್ಯಕ್ಷ, ಯಾಕಂದ್ರೆ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನಾನು ಉಪಾಧ್ಯಕ್ಷ ಇದ್ದೀನಿ ಜಿಲ್ಲಾ ಪಂಚಾಯತ್. ನನಗೆ ಆ ಪೂರ್ಣ ಅಧಿಕಾರ ಇದೆ. ನನಗೆ ಅಧಿಕಾರದಿಂದ ವಂಚಿತ ಇಕ್ಕಿದ್ದೆ. ದಿನಾಂಕ 17/1/2019 ಸುಮಾರು 28 ಜನ ಸದಸ್ಯರು ಸಹಿ ಮಾಡಿ ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ವಿರುದ್ಧ ನಮಗೆ ವಿಶ್ವಾಸ ಇಲ್ಲ, ಅವಿಶ್ವಾಸ ನಾವು ಸಭೆ ನಡೆಸಬೇಕು ಅಂಥೇಳಿ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ನೋಟಿಸ್ ಕೊಡ್ತಾರೆ. ನಿಯಮದ ಪ್ರಕಾರ
ಕಲಂ 180 ಪ್ರಕಾರ ಅವರು 15 ದಿವಸದಲ್ಲಿ ಸಭೆ ಕರಿಬೇಕಾಗಿತ್ತು. ಅವರು 15 ದಿವಸ ವೇಟ್ ಮಾಡಿದರು. ವೇಟ್ ಮಾಡಿದ ನಂತರ ಅವ್ರ ಸಭೆ ಕರೀದೇ ಇದ್ದರೆ ಉಪಾಧ್ಯಕ್ಷರು ಅಥವಾ 1/3 ಮೆಂಬರ್ಸ್ ಸಹಿ ಮಾಡಿ ಸಿ ಇ ಓ ಅವ್ರಿಗೆ ಸಭೆ ಕರೆಯುವಂತಹ ಅರೇಂಜ್ಮೆಂಟ್ ಮಾಡಿರಿ ಅಂತ ಹೇಳಲಿಕ್ಕೆ ಅವಕಾಶ ಇರ್ತದೆ. ಸೊ ಅವರು ಅಧ್ಯಕ್ಷರು ಸಭೆ ಕರೀಲಿಲ್ಲ. 1/3 ಮೆಂಬರ್ಸು ನನಗೆ ಸುಮಾರು 18 ಜನ ಸಹಿ ಮಾಡಿ 2 ತಾರೀಕು ಏನು ಕೆ ಡಿ ಪಿ ಮೀಟಿಂಗ್ ಇತ್ತಲ್ಲ ಅವತ್ತು ಬೆಳಿಗ್ಗೆ ನಮಗೆ ಒಂದು ನೀವು ಆ ಸಭೆ ಕರೆಯುವಂಥ ವ್ಯವಸ್ಥೆ ಮಾಡಬೇಕು ಅಂತ 2 ತಾರೀಕು ನಮಗೆ ನೋಟಿಸ್ ಕೊಟ್ಟರು. ಆ ಪ್ರಕಾರ ನಾವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ವಿಶೇಷ ಸಭೆಯನ್ನು ನಾನು ದಿನಾಂಕ 15/2/2019 ನಿಗದಿಪಡಿಸಿ ಎಲ್ಲರಿಗೂ ಖುದ್ದಾಗಿ ಮತ್ತು ಪೋಸ್ಟ್ ಮುಖಾಂತರ ನೋಟಿಸನ್ನು ನಾವು ಜಾರಿ ಮಾಡಿದ್ವಿ. ಜಾರಿ ಮಾಡಿದ ಪ್ರಕಾರ ನಾವು ಇವತ್ತು ಸಭೆ ನಡೆಸಿದ್ವಿ. ಇನ್ನು ಮೀನ್ ವೈಲ್ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾನ್ಯ ಹೈಕೋರ್ಟ್ ಆಫ್ ಕರ್ನಾಟಕ ಗುಲ್ಬರ್ಗಾ ಬೆಂಚಲ್ಲಿ ರಿಟ್ ಪಿಟಿಷನ್ಗಳನ್ನು ದಾಖಲೆ ಮಾಡಿದ್ದಾರೆ. ಅದರಲ್ಲಿ ದಿನಾಂಕ 8 ತಾರೀಕು ಒಂದು ಆದೇಶ ಆಗಿದೆ. 8 ತಾರೀಕು ಆ ಆದೇಶದ ಪ್ರಕಾರ ಅದರ ಲಾಸ್ಟ್ ಪ್ಯಾರಾಗ್ರಾಫ್ ಆಪರೇಟಿವ್ ಪ್ಯಾರಾ ಈ ರೀತಿ ಇದೆ. ಇನ್ ವ್ಯೂ ಆಫ್ ದಿ ಅಬೌಟ್ ದ ನೋಟಿಸ್ ಇಶ್ಯೂಡ್ ಬೈ ದ ಸೆಕೆಂಡ್ ರೆಸ್ಪಾಂಡೆಂಟ್ ಶಾಲ್ ಬಿ ಪ್ರೊಸೀಡೆಡ್. ಅಂದರೆ ಆ ನೋಟಿಸ್ ಪ್ರಕಾರ ಸಭೆ ನಡೆಸೋಕೆ ಏನೋ ಅಭ್ಯಂತರ ಇಲ್ಲ ಅಂತ ಹೇಳಿ ಅನ್ನುವಂಥದ್ದು. ಆ ಪ್ರಕಾರ ನಾನು ಸೆಕೆಂಡ್ ರೆಸ್ಪಾಂಡೆಂಟ್ ಆಗಿ ಆ ನೋಟಿಸ್ ಪ್ರಕಾರ ಕರೆದಂಥ ಸಭೆಯನ್ನು ನಾನು ನಡೆಸಿದ್ದೇನೆ. ಬಟ್ ದ ಸೆಕೆಂಡ್ ರೆಸ್ಪಾಂಡೆಂಟ್ ಶಾಲ್ ನಾಟ್ ಡಿಕ್ಲೇರ್ ದ ರಿಸಲ್ಟ್ ದ ಸೆಕೆಂಡ್ ರೆಸ್ಪಾಂಡೆಂಟ್ ಶಾಲ್ ನಾಟ್ ಡಿಕ್ಲೇರ್ ದ ರಿಸಲ್ಟ್ ಆಫ್ ಸಚ್ ಮೀಟಿಂಗ್ ಟು ಬಿ ಹೆಲ್ಡ್ ಆನ್ 15/2/2019 ವಿಥೌಟ್ ದ ಪ್ರಯರ್ ಪರ್ಮಿಷನ್ ಫ್ರಮ್ ದಿಸ್ ಕೋರ್ಟ್ ಆ್ಯಂಡ್ ವಿಚ್ ವಿಲ್ ಬಿ ದ ಸಬ್ಜೆಕ್ಟ್ ಟು ದ ರಿಸಲ್ಟ್ ಆಫ್ ದ ಪ್ರೆಸೆಂಟ್ ರಿಟ್ ಪಿಟಿಷನ್ಸ್ ಅಂತ ಇದೆ. ಸೊ ಆ ರಿಟ್ ಪಿಟಿಷನ್ ಅದರಲ್ಲಿ ಬರಬಹುದಾದ ಆದೇಶಕ್ಕೆ ಇವತ್ತಿನ ರಿಸಲ್ಟ್ ಒಳಪಟ್ಟಿರೋದ್ರಿಂದ ಐ ಆಮ್ ನಾಟ್ ಸಪೋಸ್ ಟು ಡಿಕ್ಲೇರ್ ದ ರಿಸಲ್ಟ್ ಆಫ್ ಟುಡೇಸ್ ಮೀಟಿಂಗ್. ಇವತ್ತಿನ ಸಭೆಯ ರಿಸಲ್ಟ್ ಏನಿದೆ ಅದನ್ನು ನಾನು ಡಿಕ್ಲೇರ್ ಮಾಡಲಿಕ್ಕೆ ಬರುವುದಿಲ್ಲ ಅನ್ನುವಂಥ ವಿಷಯವನ್ನು ತಮ್ಮ ಮುಂದೆ ಸ್ಪಷ್ಟವಾಗಿ ಹೇಳ್ತಾರೆ ಕೋರ್ಟ್ ಆದೇಶದ ಪ್ರಕಾರ. ಇವತ್ತು ಜಿಲ್ಲಾ ಪಂಚಾಯತ್ನಲ್ಲಿ ಅವಿಶ್ವಾಸ ಬಗ್ಗೆ ಮೀಟಿಂಗ್ ಇತ್ತು. ಈ ಮೀಟಿಂಗ್ನಲ್ಲಿ ಭಾಳಷ್ಟು ಜನ ಇಟ್ಸ್ ಮೀಟಿಂಗ್ ದ ಟೈಮಿಂಗ್ 11 ಇತ್ತು. 11 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗಬೇಕಾಗಿತ್ತು. 11:30 ತನೂ ಜನ ಬಂದಿದ್ದಿಲ್ಲ. ಆಫ್ಟರ್ 11:30 ಆಲ್ಸೋ ಭಾಳಷ್ಟು ಜನರಿಗೆ ನಮ್ಮ ಸಿ ಇಒ ಅಲೋ ಮಾಡಿದ್ದಾರೆ. ದಟ್ ಈಸ್ ಅಂಗೆಸ್ಟ್ ದ ಲಾ. ಏನು ಮೀಟಿಂಗ್ ಟೈಮಿಂಗ್ ಅದ ಆ ಟೈಮಿಂಗ್ ಮುಗಿದಿನ ಮೇಲೂ ಅವ್ರು ಭಾಳಷ್ಟು ಜನರಿಗೆ ಅಲೋ ಮಾಡಿದ್ದಾರೆ. ಆಮೇಲೆ 12:00 ವೆಲ್ ಮುಗಿದಿನ ಮೇಲೂ ಒಂದು ಮೆಂಬರಿಗೆ ಅಲೋ ಮಾಡಿದ್ದಾರೆ. ಇದರಲ್ಲಿಂದ ಆ ನೋ ಕಾನ್ಫಿಡೆನ್ಸ್ ರಿಸಲ್ಟ್ನ ಮೇಲೆ ಅಫೆಕ್ಟ್ ಆಗ್ತದೆ. ಅದರಲ್ಲಿಂದ ಇದು ಆಲ್ರೆಡಿ ಇಟ್ಸ್ ಮ್ಯಾಟರ್ ಇಸ್ ಇನ್ ದ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಇದು ಏನು ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಆ ಪ್ರಕಾರ ಆಗಬೇಕಾಗಿತ್ತು. ಕರೆ ಇದು ಏನು ಮೆಂಬರ್ಗಳಿಗೆ ಯಾವಾಗ ಸಿಕ್ಕಿನಾಗ ಅಲೋ ಮಾಡಿ ಸರ್ಕಾರದ ಏನು ಅಧಿಕಾರ ಇವ ಅಧಿಕಾರದ ದುರುಪಯೋಗ ಆಗ್ತಾ ಇದೆ. ಇದು ಕೋರ್ಟ್ ಯಾವ ರೀತಿ ಡಿಸಿಷನ್ ಏನು ಕೋರ್ಟ್ ಡಿಸಿಷನ್ ಬಗ್ಗೆ ವಕೀಲ ಸಾಬ್ರು ಹೇಳ್ತಾರೆ. ದಬ್ಬಾಳಿಕೆಯಿಂದ ಅವರು ಅವಿಶ್ವಾಸ ರಾಜಕೀಯ ದಬ್ಬಾಳಿಕೆ ರಾಜಕೀಯ ಇದಕ್ಕೆ ಅವರು ಪ್ರೇರಿತ ಆಗಿ ಇದು ಈ ಥರ ಮಾಡ್ತಾ ಇದ್ದಾರೆ.